हाय नमस्कार ना निम्म प्रीतिय दीपिका शेट्टी मुक्कूरु मकर क्रियेशन यूट्यूब चानल कडेयिंद नवरात्रि आरने दिन अंद्रे कात्यायनी पूजे हार्दिक शुभाशयगळु नवरात्रि ऐदु दिन अंद्रे आदिशक्ति ऐदु अवतारगळन्न पूजिस्ता बंद्वि ಆದೇವರುಗಳ ವಿಶೇಷತೆ ಏನು ಪೂಜೆ ವಿಶೇಷತೆ ಏನು ಪ್ರಿಯಕರವಾದ ಬಣ್ಣ ಯಾವುದು ಸಿಹಿ ತಿಂಡಿ ಯಾವುದು ಎಲ್ಲವನ್ನ ತಿಳ್ಕೊಂಡ್ವಿ ಇಂದು ನವರಾತ್ರಿ ಆರನೇ ದಿನ ಯಾವ ದೇವರನ್ನ ಪೂಜಿಸುತ್ತೇವೆ ಆ ದೇವರ ಪ್ರಿಯಕರವಾದ ಬಣ್ಣ ಯಾವುದು ಸಿಹಿ ತಿಂಡಿ ಯಾವುದು ಪೂಜೆ ಮಹತ್ವವೇನು ಎಲ್ಲವನ್ನ ಈ ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ ಬನ್ನಿ ಇಂದು ನಾವು ಶಕ್ತಿ ಸ್ವರೂಪಿಣಿಯಾದಂತಹ ಕಾತ್ಯಾಯಿನಿ ದೇವಿಯನ್ನ ಪೂಜಿಸುತ್ತೇವೆ ಈಕೆಯು ಜ್ಞಾನ ಹಾಗೂ ವಿವೇಕತೆ ಉಳ್ಳವಳು ಭೂಮಿಯಲ್ಲಿರುವಂತಹ ಕೆಟ್ಟವರನ್ನು ಹಾಗೆ ರಾಕ್ಷಸರನ್ನು ವಧಿಸಲು ಈ ಅವತಾರವೆತ್ತಳು ಎಂದು ಕೂಡ ಮಾತಿದೆ ಹಾಗೆ ನಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಸಕಾರಾತ್ಮಕ ಶಕ್ತಿಯನ್ನು ತುಂಬಲು ಈ ತಾಯಿಯನ್ನು ಪೂಜಿಸಬೇಕಂತೆ ದುರ್ಗಾದೇವಿಯ ಸ್ವರೂಪಳಾದಂತಹ ಕಾತ್ಯಾಯಿನಿ ದೇವಿಯು ಋಷಿಮುನಿ ಕಾತ್ಯಾಯನವರ ಮಗಳು ಚತುರ್ಭುಜಳಾದ ಆಕೆಯು ಸಿಂಹದ ಮೇಲೆ ಆಯುಧಗಳನ್ನು ಹಿಡಿದು ಕುಳಿತಂತವಳು ಮೂರು ಕಣ್ಣು ಹಾಗೆ ತನ್ನ ಹಣೆಯಲ್ಲಿ ಚಂದ್ರಾಕೃತಿಯನ್ನು ಕೂಡ ಹೊಂದಿರುವಂತವಳು ನಾವು ಯಾವ ದೇವಿಯನ್ನು ಪೂಜಿಸಬೇಕು ಹಾಗೆ ಆ ದೇವಿಯ ರೂಪ ಯಾವುದೆಂದು ತಿಳ್ಕೊಂಡ್ವಿ ಇನ್ನು ಆ ದೇವಿಯ ಹಿಂದಿನ ಕಥೆ ಏನೆಂದು ತಿಳ್ಕೊಳ್ಳೋಣ ಬನ್ನಿ ಒಂದು ಬಾರಿ ಋಷಿಮುನಿಯಾದಂತಹ ಕಾತ್ಯಾಯನ್ ಪಾರ್ವತಿಯಂತಹ ಮಗಳು ಬೇಕೆಂದು ಕಠಿಣ ತಪಸ್ಸನ್ನ ಮಾಡ್ತಾನೆ ಇವನ ಕಠಿಣ ತಪಸ್ಸನ್ನು ನೋಡಿದ ದುರ್ಗಾದೇವಿಯು ಒಲಿತಾಳೆ ಹಾಗೆ ವರವನ್ನು ಕೂಡ ನೀಡ್ತಾಳೆ ಈತನು ಹುಟ್ಟಿದಂತಹ ಮಗಳಿಗೆ ಕಾತ್ಯಾಯಿನಿ ಎಂದು ಕೂಡ ಹೆಸರಿಡ್ತಾನೆ ಕಾತ್ಯಾಯಿನಿ ದೇವಿಯು ಬೆಳೆದು ದೊಡ್ಡವಳಾದಂತೆ ತನ್ನ ಕೈಗಳಲ್ಲಿ ಶಸ್ತ್ರಾಸ್ತ್ರವನ್ನು ಹಿಡಿದು ಭೂಮಿಯನ್ನು ಸುತ್ತುತ್ತಾಳೆ ಹಾಗೆ ದುಷ್ಟಶಕ್ತಿಗಳನ್ನೆಲ್ಲ ನಾಶ ಮಾಡ್ತಾಳೆ ಇದರಿಂದಾಗಿ ಈ ತಾಯಿಯನ್ನ ಅಂದ್ರೆ ದುರ್ಗಾದೇವಿಯು ಕಾತ್ಯಾಯಿನಿ ಎಂಬ ರೂಪದಲ್ಲಿ ಹುಟ್ಟಿ ಬರ್ತಾಳೆ ಎಂದು ಕೂಡ ಹೇಳಿಕೆ ಇದೆ ಗುರುಗ್ರಹವನ್ನು ಆಳುವಂತಹವಳೆ ಕಾತ್ಯಾಯಿನಿ ದೇವಿ ಹಾಗೆ ಗುರುಗ್ರಹದ ದೃಷ್ಟಿ ಹಾಗೆ ಪ್ರಭಾವ ಸಾರಿದ್ರೆ ನಮ್ಮ ಜೀವನದಲ್ಲಿ ಯಶಸ್ಸು ಹಾಗೆ ಸಮೃದ್ಧಿ ಕೂಡ ಸಿಗಬಹುದಂತೆ ನಮ್ಮ ಜಾತಕದಲ್ಲಿ ಗುರುಗ್ರಹದ ಯಾವುದೇ ದೋಷವಿದ್ರೂ ಈ ತಾಯಿಯನ್ನು ಭಕ್ತಿಯಿಂದ ಪೂಜಿಸೋದ್ರಿಂದ ಹಾಗೆ ಪೂಜೆ ಮಾಡೋದ್ರಿಂದಾಗಿ ಆ ದೋಷವನ್ನು ಕೂಡ ನಿವಾರಣೆ ಮಾಡಬಹುದಂತೆ ನಾವು ಹಿಡಿದಂತಹ ಕೆಲಸ ಯಾವುದೂ ಆಗ್ತಾ ಇಲ್ಲ ಅಥವಾ ಯಶಸ್ಸು ಸಿಗ್ತಾ ಇಲ್ಲ ಆದರೆ ಖಂಡಿತವಾಗ್ಲೂ ಈ ತಾಯಿಯ ಪೂಜೆಯನ್ನು ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ ಹಾಗೆ ತಾಯಿಗೆ ಹರಕೆಯನ್ನು ಹೊತ್ತಿ ಖಂಡಿತವಾಗ್ಲೂ ನಾವು ಹಿಡಿದಂತಹ ಕೆಲಸ ಮುಂದೆ ಸಾಗ್ತದಂತೆ ಹಾಗೆ ಒಂದು ದೊಡ್ಡ ಯಶಸ್ಸು ಕೂಡ ಸಿಗ್ತದಂತೆ ಶಕರೆ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಹೇಗೆ ಮಾಡ್ತಾರೆ ಎಂದು ತಿಳ್ಕೊಳ್ಳೋಣ ಬನ್ನಿ ದೇವಿಯ ಒಂದು ಕೈಯಲ್ಲಿ ಕಮಲದ ಪುಷ್ಪ ಹಾಗೆ ಎರಡು ಕೈಯಲ್ಲಿ ಖಡ್ಗ ಜೊತೆಗೆ ನಾಲ್ಕನೇ ಕೈಯು ಅಭಯಹಸ್ತ ಮುದ್ರೆಯಲ್ಲಿರ್ತದೆ ದೇವಿಗೆ ಪ್ರಿಯಕರವಾದಂತಹ ಬಣ್ಣದ ಹೂವೆಂದರೆ ಕೆಂಪು ಬಣ್ಣದ ಗುಲಾಬಿ ಹೂವು ಈ ಗುಲಾಬಿಯನ್ನ ತಾಯಿಗೆ ಅಲಂಕರಿಸಿದ್ರೆ ತಾಯಿ ತೃಪ್ತಿಗೊಳ್ತಾಳಂತೆ ಅಥವಾ ಸಂತೋಷಗೊಳ್ತಾಳೆ ಎಂದು ಕೂಡ ಮಾತಿದೆ ನಾವು ಪೂಜೆಯನ್ನು ಹೇಗೆ ಮಾಡಬೇಕಂದ್ರೆ ನಮ್ಮ ಕೈಯಲ್ಲಿ ಅಕ್ಷತೆ ಹಾಗೆ ಹೂವು ಜೊತೆಗೆ ಸ್ವಲ್ಪ ಶುದ್ಧ ನೀರನ್ನು ಹಿಡ್ಕೊಂಡು ತಾಯಿಯ ಮಂತ್ರವನ್ನ ಜಪಿಸಬೇಕಂತೆ ಕೊನೆಗೆ ತಾಯಿಯ ಭಾವಚಿತ್ರದ ಮೇಲೆ ಈ ಕೈಯಲ್ಲಿರುವಂತಹ ಹೂವು ಅಕ್ಷತೆಯನ್ನ ಹಾಕ್ಬೇಕಂತೆ ಹಾಗೆ ಭಕ್ತಿಯಿಂದ ಬೇಡಿಕೊಳ್ಬೇಕು ಹೀಗೆ ಮಾಡೋದ್ರಿಂದಾಗಿ ತಾಯಿಯು ತೃಪ್ತಿಗೊಳ್ತಾಳಂತೆ ಜೊತೆಗೆ ನಮ್ಗೆ ಶಾಂತಿ ಹಾಗೆ ಯಶಸ್ಸನ್ನು ಕೂಡ ನೀಡ್ತಾಳಂತೆ ಇಂತಹ ಅಮೋಘ ಶಕ್ತಿ ಇರುವಂತಹ ಕಾತ್ಯಾಯಿನಿ ದೇವಿಯನ್ನ ನಾವಿಂದು ಭಕ್ತಿಯಿಂದ ಪೂಜಿಸೋಣ ಆ ದೇವಿ ಎಲ್ಲರಿಗೂ ಒಳಿತನ್ನ ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲಾ ವೀಕ್ಷಕರಿಗೂ ಧನ್ಯವಾದ